ನೂಡಲ್ಸ್ ಮಾಡಲು ನಮ್ಮ ತಂಡ ರೆಡಿ ಆಗಿದೆ. ರೆಡಿ ಆಗಿದ್ದೀರಲ್ಲ? ಮೊದಲು ನಾವು ತಗೊಳ್ತಾ ಇರುವುದು ಕಟ್ ಮಾಡಿ ಹಾಕುವಾ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಒಂದು ಪುಷ್ಟಿ ಪೌಡರ್ ಇದು. ಇದರಲ್ಲಿ ತುಂಬಾ ಇದಿದೆ ನೋಡಿ, ಪ್ರೋಟೀನ್, ಶಕ್ತಿ, ಕೊಬ್ಬು, ನಾರು, ಕ್ಯಾಲ್ಸಿಯಂ, ಕಬ್ಬಿಣ, ಕಾರ್ಬೋ. ನೋಡಿ, 1.5 kg ಅಷ್ಟಿದೆ ಈ ಪೌಡರ್. ಒಂದು ಪ್ಯಾಕೆಟ್ ಅಲ್ಲಿ 1.5 kg ಬರುತ್ತೆ, ಎಲ್ಲ ಮಿಶ್ರಣ ಇರುತ್ತೆ. ಆದ್ರೆ ಇದಕ್ಕೆ ನಾವು ಒಂದು ಎಕ್ಸ್ಟ್ರಾ ಒಂದು ಪೌಡರ್ ನಾವು ಸೇರಿಸ್ತಾ ಇದ್ದೇವೆ. ಎಲ್ಲಿದ್ಯಾ ಪೌಡರ್? ಎಲ್ಲಿದೆ? ಇನ್ನು ನಾವು ಇದಕ್ಕೆ ಸೇರಿಸ್ತಾ ಇದ್ದೇವೆ 1/2 kg ಅಷ್ಟು ರೈಸ್ ಪೌಡರ್. ಮೈದಾ ಕೂಡ ಸೇರಿಸ್ಬೋದು, ಆದರೆ ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಅಕ್ಕಿ ಹುಡಿಯನ್ನೇ, ರೈಸ್ ಫ್ಲೋರ್ ಏನಿದೆ ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ದೇವೆ. ಒಂದು ಕಾಲು ಪುಷ್ಟಿ ಹುಡಿಗೆ 1/2 kg ಅಕ್ಕಿ ಹುಡಿಯನ್ನು ನಾವು ಸೇರಿಸಿದ್ದೇವೆ. ಇನ್ನು ನಾವು ಇದನ್ನು ನೀರು ಸೇರಿಸಿ ಇದನ್ನು ಮಿಕ್ಸ್ ಮಾಡಲಿದ್ದೇವೆ. ಇದನ್ನು ಅಕ್ಕಿ ಹುಡಿ ಮತ್ತು ಪುಷ್ಟಿ ಹುಡಿ ಏನಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ತಾ ಇದ್ದಾರೆ. ಮೆಲ್ಲ ಹಾಕಿ, ಇನ್ನು ಸ್ವಲ್ಪ ಹಾಕಿ, ನೀರು ಹಾಕಿ. ಈಗ ನೋಡ್ಕೊಂಡು ನೀರು ಹಾಕಬೇಕು. ಒಮ್ಮೆಲೆ ನೀರು ಹಾಕಿದ್ರೆ ಇದು ತುಂಬ ನೀರಾಗಿ ಬಿಡ್ಬೋದು, ಇದು ಪಾಕ ಸರಿ ಬರಲಿಕ್ಕಿಲ್ಲ. ಹಾಕಿ, ನೀರು ಹಾಕಿ. ಮುಟ್ಟಬಿಡಿ. ನೀರು ಹಾಕಿ. ಚೆನ್ನಾಗಿ ತೊಳೆದು ಇನ್ನು ಕೈ ಮುಖಾಂತರ ಇದನ್ನು ಈ ಥರ ಮಾಡಬೇಕು. ಅಲ್ಲ ಅಪ್ಪ ಬೀತೆ ಮಾಡಿ. ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ, ಅದಕ್ಕೆ ನಾವು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡಿದ್ದೇವೆ. ಇದಕ್ಕೆ ಹಾಕಬೇಕು ಸ್ವಲ್ಪ ಮಿಕ್ಸಿಂಗ್, ಇದರಲ್ಲಿ ಕಷ್ಟ ಆಗ್ತಿದೆ ಅದಕ್ಕೆ ದೊಡ್ಡ ಪಾತ್ರೆ ತಗೊಂಡಿದ್ದೇವೆ. ನೋಡಿ, ಇನ್ನು ನಾವು ಇದನ್ನು ಉಂಡೆ ರೀತಿಯಾಗಿ ಮಾಡ್ಬೇಕು. ಈ ತರ ಉಂಡೆ ಮಾಡಿ ಶೇಪ್ ಏನು ಬೇಕಾಗಿಲ್ಲ. ಉಂಡೆ ಮುದ್ದೆ ರೆಡಿಯಾಗಿದೆ. ಇನ್ನು ನಾವು ನೂಡಲ್ಸ್ ಮಾಡಲಿಕ್ಕೆ ಕೆಲವೇ ತಾಸುಗಳು ಮಾತ್ರ ಬಾಕಿ ಇದೆ. ನಾವು ಯಾವ ರೀತಿ ಮಾಡ್ತೇವೆ ಅಂದರೆ ನಾವು ತೋರ್ತೇವೆ. ಇದನ್ನು ನಾವು ಪುಂಡಿ ಅಂತ ಹೇಳ್ತೇವೆ. ಇದನ್ನು ಪುಂಡಿಯನ್ನು ಇನ್ನು ನಾವು ನೂಡಲ್ಸ್ ಮಾಡುವಂಥದ್ದು.
ಸ್ಟೀಮಿಂಗ್ ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ ನೀರು ಹಾಕಿ ನಂತರ ಇದಿಷ್ಟು ಇದನ್ನು ಇದರಲ್ಲಿ ಹಿಡಬೇಕು ಈಗ ಒಂದು 10-15 ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಡಬೇಕು. ಸ್ಟೀಮಿಂಗ್ ಇದೆ, ಇದು ತುಂಬ ನ್ಯಾಚುರಲ್ ಆದ ವಿಧಾನದ ಮೂಲಕ ಮಾಡುವಂಥ ಒಂದು ನೂಡಲ್ಸ್ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ರೆಡಿ ಆಗಿದೆ, ಹೆಚ್ಚೇನು ಬೇಯಬೇಕಂತ ಅವಶ್ಯಕತೆ ಇಲ್ಲ. ಇದು ನಾವು ಮೆಷಿನ್ ಚೇಂಜ್ ಮಾಡಿ ಉಂಟಲ್ಲ, ನ್ಯೂ ಟೆಕ್ನಾಲಜಿ ಏನಿದೆ. ಆ್ಯಕ್ಚುಲಿ ಇದು ಓಲ್ಡ್ ಟ್ರೆಡಿಷನಲ್, ಅದೀಗ ಮತ್ತೆ ಬಂದಿದೆ. ಇದು ತುಂಬ ಸುಲಭ ಆಗ್ತಿದೆ. ಇದು ಈ ನೂಡಲ್ಸ್ ಪುಷ್ಟಿಹಾರದಲ್ಲಿ ಇರುವಂತಹ ಬೆಲ್ಲದಿಂದಾಗಿ ಸಿಹಿಯಾಗಿದೆ. ಇದಕ್ಕೆ ತೆಂಗಿನ ಹಾಲು ಸೇರಿಸಿ ಸೇವಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನೂಡಲ್ಸ್ ರೆಡಿ ಆಗಿದೆ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಖಾದ್ಯವನ್ನಾಗಿ ನಾವು ಮಾಡಬಹುದು. ಈಗ ನಾವು ಎಣ್ಣೆಯಲ್ಲಿ ಕರಿಸಿ ಸೇವಿಗೆ ರೀತಿಯಲ್ಲಿ, ಬೇಕರಿಯಲ್ಲಿ ಸಿಗುವಂತಹ ಸೇವಿಗೆ ಇದೆಲ್ಲ ಆ ರೀತಿಯಾಗಿ ಈಗ ಮಾಡ್ತೇವೆ.